ನೋಡಿ, ಎವರೆಸ್ಟ್ ಹತ್ತೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ತುಂಬಾನೇ ದುಡ್ಡು ಬೇಕಾಗತ್ತೆ. 25 ಲಕ್ಷ ಮಿನಿಮಮ್ ಬೇಕಿತ್ತು ಎವರೆಸ್ಟ್ ಹತ್ತೋದಕ್ಕೆ. 8:04 ಐ ವಾಸ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದೆ. ದಟ್ ಇಸ್ ದ ಮೋಸ್ಟ್ ಡೇಂಜರಸ್. ಯಾಕೆಂದ್ರೆ ಎವರೆಸ್ಟ್ ಅಲ್ಲಿ ಇದುವರೆಗೂ ಎಷ್ಟು ಸಾವುಗಳಾಗಿದೆ ಅಂತ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ ಯಾರಿಗೂ. ಎಷ್ಟೋ ಜನ ಕೇಳೋದು, ಆಹಾರ ಏನು ನಿಮಗೆ, ನೀರೇನು ಕುಡಿತೀರಾ, ಅಲ್ಲಿ ನೀರು ಮೆಲ್ಟ್ ಒಂಥರ ಫ್ರೋಸ್ ಆಗಲ್ವಾ. ಅಲ್ಲಿ ನಿಮಗೆ 2 ಮೃತದೇಹಗಳು ಸಿಕ್ಬಿಡುತ್ತೆ. ಸೊ ನಡ್ಕೊಂಡು ಹೋಗ್ತಾನೆ, ನಿಮ್ಮ ಪಕ್ಕದಲ್ಲೇ ಒಂದು ಮೃತದೇಹ ಸಿಗುತ್ತೆ. ಅದೇ ಥರ ಆಗಿ ಆಲ್ಮೋಸ್ಟ್ 95 ಕೆಜಿ ಆಗಿದೆ. ನಮಸ್ಕಾರ, ನನ್ನ ಹೆಸರು ಸುನಿಲ್ ನಟರಾಜ್ ಅಂತ. ಸ್ವತಃ ಬೆಂಗಳೂರಿನವನು. ಹೋದ ವರ್ಷ ಅಂದರೆ 2022 May 15 ನಾನು ಮೌಂಟ್ ಎವರೆಸ್ಟ್ ಸಮಿಟ್ ಮಾಡಿದೆ. ಕರ್ನಾಟಕದಿಂದ ಮೊದಲನೇ ಪುರುಷ ಸಿವಿಲಿಯನ್ನು. ಆದರೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ನಾನು 3ನೇ ಕರ್ನಾಟಕದಿಂದ ಹತ್ತಿರೋದು. ಮೊದಲನೇ ಅವರು ಸ್ಮಿತಾ ನಾರಾಯಣ್ ಅಂತ. ಅವರು 2012 ಮೌಂಟ್ ಎವರೆಸ್ಟ್ ಸಮಿಟ್ ಮಾಡಿದರು. ಅವರು ಡಿಫೆನ್ಸಲ್ಲಿದ್ದಾರೆ. ಅದಾದಮೇಲೆ ಫಸ್ಟು ವಿಮೆನ್ ಸಿವಿಲಿಯನ್ ಸಮಿಟ್ ಮಾಡಿದ್ದು ಮೌಂಟ್ ಎವರೆಸ್ಟ್ನ 2016 ನಂದಿತಾ ನಂದಗೌಡರು ಅಂತ ಅವರ ಹೆಸರು. ಸೊ ನಾನು ಆ್ಯಕ್ಚುಲಿ 3ನೇ. ಸೊ ಅವ್ರನ್ನೆಲ್ಲ ನಮ್ಮ ರಾಜ್ಯ ಮರೆತುಬಿಟ್ಟಿದೆ. ಸೊ ನಿಮ್ಮ ಚಾನಲಿಂದ ಅವ್ರನ್ನ ಹುಡುಕಿ ಒಂದು ಅವ್ರನ್ನ ಮುಂದಕ್ಕೆ ತಂದರೆ ತುಂಬಾ ಸಂತೋಷ. ಯಾಕೆಂದರೆ ನಮ್ಮ ರಾಜ್ಯ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಅಕ್ಕಮಹಾದೇವಿ, ಒಣಕೆ ಓಬವ್ವ ಅಂಥವ್ರನ್ನೆಲ್ಲ ಕಂಡಿರೋದು. ಈ 2 ಮಹಿಳೆಯವ್ರನ್ನ ನೀವು ಮುಂದಕ್ಕೆ ತಂದುಬಿಟ್ಟು ನಮ್ಮ ರಾಜ್ಯಕ್ಕೆ ತೋರಿಸಿದ್ರೆ ಅದಕ್ಕಿಂತ ಒಳ್ಳೆಯ ಕೆಲಸ ಇನ್ನಿಲ್ಲ ಅಂತ ನನ್ನ ಅನಿಸಿಕೆ. ಸೊ ನಾನು ಪ್ರೊಫೆಷನಲಿ ನಾನು ಇಂಜಿನಿಯರು, ಆಮೇಲೆ MBA ಮಾಡಿಕೊಂಡೆ. 1996 ನಾನು ಮುಗಿಸಿದ್ದೆ ಇಂಜಿನಿಯರಿಂಗು. ಆಮೇಲೆ ಕೆಲಸಕ್ಕೆ ಸೇರಿಕೊಂಡೆ, ಕೆಲಸ ಮಾಡ್ತಾ ಇದ್ದೆ, ಮದುವೆ ಆಯಿತು, ಸಂಸಾರ ಆಯಿತು. ಸೊ ನನಗೆ ಮೌಂಟೇನಿಯರಿಂಗ್ ಅಂತ ಒಂದು ಆಸಕ್ತಿ ನನಗೆ ಜ್ಞಾಪಕ ಇರೋಂಗೆ ನನ್ನ ಬಾಲ್ಯದಲ್ಲಿ ಇಲ್ಲ ದೊಡ್ಡವನಾದ್ಮೇಲೆ ಇರಲಿಲ್ಲ. ಆದರೆ ಏನು ಒಂದು ಘಟನೆ ಏನು ನಡೀತು ಅಂದರೆ, ನಾನು 2011 ಕೈಲಾಸ ಮಾನಸರವರಿಗೆ ಒಂದು ಯಾತ್ರೆಗೆ ಹೋದೆ. ಆ ಯಾತ್ರೆಗೆ ಹೋಗಬೇಕಾದ್ರೆ ನಿಮಗೆ ಕಾಠ್ಮಂಡುವಲ್ಲಿ 1-2 ಟೈಮ್ ಸಿಗುತ್ತೆ. ಆವಾಗ ತಿಳಿದು ಬಂತು ಒಂದು ಮೌಂಟೇನ್ ಫ್ಲೈಟ್ ಅಂತ ಇದೆ ಕಾಠ್ಮಂಡುವಲ್ಲಿ. ಆ ಮೌಂಟೇನ್ ಫ್ಲೈಟ್ ತೊಗೊಂಡು ನೀವು ಹೋದರೆ ಆ ಮೌಂಟ್ ಎವರೆಸ್ಟ್ ಸುತ್ತು ಒಂದು ರೌಂಡ್ ಓಡಿಸ್ತಾರೆ. ಅಂದರೆ ನಿಮಗೆ 1 ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಮೌಂಟ್ ಎವರೆಸ್ಟ್ ಕಾಣಿಸುತ್ತೆ. ಸೊ ತುಂಬಾ ಖುಷಿಯಾಯಿತು, ಓ ಮೌಂಟ್ ಎವರೆಸ್ಟ್ ನೋಡ್ಬೋದು. ನಾವೆಲ್ಲ ಓದಿದ್ದು ಜಿಯೋಗ್ರಫಿ ಕ್ಲಾಸಲ್ಲಿ ಓದಿದ್ದು. ಸೊ ತೊಗೊಂಡ್ವಿ, ಫ್ಲೈಟೆಲ್ಲ ಬುಕ್ ಮಾಡಿದ್ವಿ. ಆವತ್ತು ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ವೆದರ್ ಚೆನ್ನಾಗಿಲ್ಲ ಅಂತ ಫ್ಲೈಟ್ ಕ್ಯಾನ್ಸಲ್ ಆಗೋಯಿತು. ಏರ್ಪೋರ್ಟಲ್ಲಿ ಕೂತಿದ್ದಾಗ ಮೊದಲು ಬಂದ ಒಂದು ಥಾಟ್ ಅಂತ ಏನು ಹೇಳ್ತಾರಲ್ಲ, ಅದು ನನಗೆ ಈ ಥರ ಆಯಿತು. ಏ, ನಾನು ಎವರೆಸ್ಟ್ನ ಏರೋಪ್ಲೇನಲ್ಲಿ ಯಾತಕ್ಕೆ ನೋಡಬೇಕು, ಪ್ರಪಂಚನ ಎವರೆಸ್ಟ್ ಮೇಗಡೆಯಿಂದ ನೋಡೋಣ ಅಂತ ಒಂದು ಸಿಂಪಲಾಗಿ ಥಾಟ್ ಬಂದಿದ್ದು ಅಷ್ಟೆ. ಆದರೆ ಆ ಥಾಟ್ ಅಲ್ಲಿ ಎಷ್ಟು ಪವರ್ ಇತ್ತೋ, ಎಷ್ಟು ಶಕ್ತಿ ಇತ್ತೋ ಗೊತ್ತಿಲ್ಲ. ಅದು ಒಂಥರ ತುಂಬಾ ಕಾಂಕ್ರೀಟ್ ಆಗ್ದಂಗೆ ಕಚ್ಕೊಂಬಿಡ್ತು ಮನಸ್ಸಲ್ಲಿ. ಸೊ ಅದೇ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ 2011 ನಾನು ಅಂದ್ಕೊಂಡಿದ್ದು 11 ತೊಗೋತು ನೋಡಿ, ನಾನು ಎವರೆಸ್ಟ್ ಸಮಿಟ್ ಮಾಡೋದಕ್ಕೆ 11 ತೊಗೋತು. ಸೊ ಇದ್ರ ಮಧ್ಯದಲ್ಲಿ ಇರೋದೇ ಒಂದು ನನ್ನ ಜರ್ನಿ. ಸೊ 2011 ಜೀವನ ಹೆಂಗಿತ್ತು ಅಂದರೆ, ಕೆಲಸ ಮಾಡು, ತಿಂಗಳು ಕೊನೆಗೆ ಸಂಬಳ ಬರೋದು, ಆ ಸಂಬಳದಲ್ಲಿ ಎಷ್ಟೋ ದುಡ್ಡು ನಮ್ಮ EMI ಅಂತ ಇರುತ್ತಲ್ಲ, ಕಾರ್ ಲೋನು, ಮನೆ ಲೋನು, ಅದಕ್ಕೆ ಹೋಗೋದು. ಅದು ಬಿಟ್ಟರೆ ಇನ್ನೇನು ಇದ್ದೇ ಇರಲಿಲ್ಲ, ಆಸಕ್ತಿಗಳಾಗಲಿ ಇಲ್ಲ ಏನೋ ಒಂದು ದೊಡ್ಡದು ಮಾಡಬೇಕು ಅನ್ನೋದು ಆ ಥರ ಏನೂ ಇರಲಿಲ್ಲ. ಆದರೆ ಈ ಒಂದು ಚಿಂತನೆ ಬಂತಲ್ಲ ಎವರೆಸ್ಟ್ ಹತ್ತಬೇಕು ಅಂತ, ಆವಾಗಿಂದ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು ನಂದು. ಸೊ ನೋಡಿ, ಎವರೆಸ್ಟ್ ಹತ್ತೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ತುಂಬಾ ದುಡ್ಡು ಬೇಕಾಗತ್ತೆ. ಹೋದ ವರ್ಷ 25 ಲಕ್ಷ ಮಿನಿಮಮ್ ಬೇಕಿತ್ತು ಎವರೆಸ್ಟ್ ಹತ್ತೋದಕ್ಕೆ. ಆ ಒಂದು 25 ಲಕ್ಷದಲ್ಲಿ ಆಲ್ಮೋಸ್ಟ್ ಒಂದು 30-40% ನೇಪಾಳ ಗೌರ್ಮೆಂಟ್ಗೆ ಹೋಗುತ್ತೆ ಒಂದು ಎಕ್ಸ್ಪೆಡಿಷನ್ ಲೈಸೆನ್ಸ್ ಫೀ ಅಂತ ಕೊಡೋದಕ್ಕೆ. ಸೊ ಅಷ್ಟು ದುಡ್ಡು ಇರಲಿಲ್ಲ. ಅಂದರೆ ಆವಾಗ ನಾನು ಯೋಚನೆ ಮಾಡಿದಾಗ 2011 ನನಗಿನ್ನೂ ಗೊತ್ತಿರಲಿಲ್ಲ ಯಾವ ವರ್ಷದಲ್ಲಿ ನಾನು ಎವರೆಸ್ಟ್ ಹತ್ತೀನಿ ಅಂತ. ಸೊ ಒಂದು ಅಂದಾಜು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು 30 ಲಕ್ಷ ಬೇಕು ಅಂತ ಅನ್ನಿಸ್ತು.
ಅಂದರೆ ಯಾವಾಗ 2023. ಸೊ ಆವಾಗಿನ್ನೂ ಅಷ್ಟೊಂದು ದುಡ್ಡು ಇರಲಿಲ್ಲ. ಸೊ ಅದಕ್ಕೇನು ಮಾಡಿದೆ, ನನ್ನ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಿಕೊಂಡೆ, ಹೊಸ ಕೆಲಸ ಸೇರಿಕೊಂಡೆ, ಜಾಸ್ತಿ ಸಂಬಳ ಬರೋಂಗೆ ಮಾಡಿಕೊಂಡೆ, ಆ ಜಾಬಲ್ಲೇ ಸ್ವಲ್ಪ ಬೆಳೆದೆ. ಬೆಳೆದಾಗ ಏನಾಗುತ್ತೆ, ಒಂದೊಂದು ಕಂಪನೀಸಲ್ಲಿ ನಿಮಗೆ ಶೇರ್ಸ್ ಕೊಡ್ತಾರೆ, ಶೇರ್ಸ್ ಬಂದಾಗ ಸ್ವಲ್ಪ ನನಗೆ ಅನುಕೂಲ ಆಯಿತು. ಸೊ ಫಸ್ಟ್ ಮಾಡಿದ್ದು ನಾನು ನನ್ನ ರಿಟೈರ್ಮೆಂಟಿಗೆ ದುಡ್ಡು ಉಳಿಸ್ಕೊಂಡೆ, ಆಮೇಲೆ ನನ್ನ ಮಕ್ಕಳ ಭವಿಷ್ಯ, ಯಾಕಂದರೆ ಅವರ ಎಜುಕೇಷನು ಮುಖ್ಯ, ನೆಕ್ಸ್ಟು ಅದಕ್ಕೆ ದುಡ್ಡು ಸೇವ್ ಮಾಡಿದೆ. ಅದೆಲ್ಲ ಆದಮೇಲೆ 2018 ಇದೆರಡು ಭಾಗಗಳು ಒಂಥರ ಸ್ಯಾಟಿಸ್ಫೈ ಆಗಿತ್ತು. ಅಲ್ಲಿಂದ ನಾನು ಎವರೆಸ್ಟ್ಗೆ ಸೇವ್ ಮಾಡ್ತಾ ಬಂದೆ. ಸೊ 2020-21 ನಂತರ ದುಡ್ಡಿತ್ತು, ಎವರೆಸ್ಟ್ ಮಾಡುವಷ್ಟು ದುಡ್ಡಿತ್ತು. ಆದರೆ ಏನಾಯಿತು ಅಂದರೆ, ನೋಡಿ, ನಾವು ಕೆಲಸ ಮಾಡಿಬಿಟ್ಟು ಎಷ್ಟೋ ಅಂಶಗಳನ್ನ ಮರ್ತೋಗ್ಬಿಡ್ತೀವಿ. ಎಷ್ಟೋ ಜನ ಇವತ್ತು ಕೆಲಸ ಮಾಡಿ 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 ಅವರ ದೇಹಸ್ಥಿತಿ ಚೆನ್ನಾಗೇ ಇಲ್ಲ, ಅಂದರೆ ಫಿಸಿಕಲ್ ಸ್ಟ್ರೆಂತ್ ಅಂತ ಇರುತ್ತಲ್ಲ, ಫಿಸಿಕಲ್ ಕೇಪಬಿಲಿಟೀಸ್ ಅಂತ ಇರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿದ್ದೆ ನಾನು. ಅಂದರೆ ಆ 7 ವರ್ಷದಲ್ಲಿ 95 kg ಆಗಿಬಿಟ್ಟಿದ್ದೆ. ಬರೀ ಕೆಲಸ ಕೆಲಸ ಕೆಲಸ, ಟ್ರಾವೆಲ್ ಮಾಡು, ಏನೋ ಸಿಕ್ಕಿದ ಕಡೆ ತಿನ್ನು, ಅದೇ ಥರ ಆಗಿ ಆಲ್ಮೋಸ್ಟ್ 95 kg ಆಗಿದ್ದೆ. 2018 2019 ಒಳಗೆ 1.5 ವರ್ಷ ಆಯಿತು ನಾನು ಇವಾಗಿದ್ದೀನಲ್ಲ, ಇವಾಗ 65-67 kg ಇದ್ದೀನಿ ನಾನು. ಸೊ ಈ ಒಂದು ಸಿಚುವೇಶನ್ ನಾನು ತೊಗೊಂಬರೋದಕ್ಕೆ ನನ್ನ ದೇಹನ 1.5 ವರ್ಷ ಆಯಿತು. ಸೊ ನೋಡಿ, ಎರಡು ಅಂಶಗಳ ಬಗ್ಗೆ ಹೇಳಿದೆ. ಒಂದು, ನಿಮ್ಗೆ ದುಡ್ಡು ಬೇಕು, ನೀವು ಏನೇನು ಮಾಡಬೇಕು ಅಂದ್ರೂ. ಎರಡನೇದು, ಒಂದು ನಿಮಗೆ ಫಿಸಿಕಲ್ ಸ್ಟ್ರೆಂತ್ ಇರಬೇಕು. ನೀವು ಎವರೆಸ್ಟ್ ಹತ್ತಿರ್ತಿರೋ ಇಲ್ಲ ಇಲ್ಲೇ ಸೈಕಲ್ ಹೊಡಿತಿರೋ ಇಲ್ಲ ರನ್ನಿಂಗ್ ಹೋಗ್ತಿರೋ ಇಲ್ಲ ಕೆಲಸ ಮಾಡ್ತಿರೋ, ಫಿಸಿಕಲ್ ಸ್ಟ್ರೆಂತ್ ತುಂಬಾ ಮುಖ್ಯ. ಸೊ ಅದಾದಮೇಲೆ ಮೆಂಟಲ್ ಎಂಡ್ಯೂರೆನ್ಸ್ ಅಂತ ಇರುತ್ತೆ. ಮೆಂಟಲ್ ಎಂಡ್ಯೂರೆನ್ಸ್ ಅಂದರೆ ಏನು, ನಿಮಗೆ ತುಂಬ ಕಷ್ಟ ಒಂದು ಸಿಚುವೇಶನ್ ಬಂದಾಗ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗತ್ತೆ ನಿಮ್ಮ ಕೈಲಿ, ಅದಕ್ಕೆ ನಾನು ಮೆಂಟಲ್ ಎಂಡ್ಯೂರೆನ್ಸ್ ಅಂತ ಕರಿತೀನಿ. ಇವಾಗ ಎಷ್ಟೋ ಸತಿ ಏನಾಗುತ್ತೆ, ನಮಗೆ ತುಂಬಾ ಕಷ್ಟವಾದ ಒಂದು ಪರಿಸ್ಥಿತಿ ಬಂದಾಗ ಹಿಂದೆ ಹೆಜ್ಜೆ ಇಡ್ತಾ ಹೋಗ್ತೀವಿ, ಏನು ಆ್ಯಕ್ಷನ್ನೇ ತೊಗೊಳ್ಳೋದಿಲ್ಲ ಅದ್ರ ಬಗ್ಗೆ, ಅದಷ್ಟು ಕದೇ ಅದು ಪರಿಹಾರ ಆಗುತ್ತೆ ಅಂತ ಬಿಟ್ಬಿಟ್ಟು ಹಿಂದೆ ಹೆಜ್ಜೆ ತೊಗೊಂಡ್ಬಿಡ್ತೀವಿ. ಸೊ ಯಾತಕ್ಕೆ ಅದು ಮೈಂಡ್ ನಿಮಗೆ ಮುಂದಕ್ಕೆ ಹೋಗೋಕೆ ಬಿಡೋದಿಲ್ಲ. ಮೈಂಡ್ ವಾಂಟ್ಸ್ ಟು ಬಿ ಇನ್ ದ ಕಂಫರ್ಟ್ ಝೋನ್, ಅಂದರೆ ಇವಾಗ ಹೆಂಗಿದ್ದೀನಲ್ಲ ಹಂಗಿದ್ರೆ ಸಾಕು ಮನಸ್ಸಿಗೆ. ಸೊ ಅದಕ್ಕೆ ಮೆಂಟಲ್ ಎಂಡ್ಯೂರೆನ್ಸ್ ಅಂತ ನಾನು ಹೇಳೋದು. ತುಂಬ ಕಷ್ಟದ ಸಿಚುವೇಶನಲ್ಲಿ ಒಂದು ಹೆಜ್ಜೆ ಮುಂದೆ ತೊಗೊಳ್ಳೋದನ್ನು ಮೆಂಟಲ್ ಎಂಡ್ಯೂರೆನ್ಸ್ ಅಂತ ನಾನು ಕರೆಯೋದು. ಸೊ ಇದನ್ನು ನಾನು ಬೆಳೆಸ್ಕೊಳ್ಬೇಕು ಅಂದರೆ ನಾನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದೆ. ಸೈಕ್ಲಿಂಗ್ ಅಂದರೆ 10 kilometers 20 kilometers ಅಂತಲ್ಲ, 200 kilometers 400 kilometers 600 kilometers. ಸೊ 600 kilometersನ ಇವತ್ತು ನಾನು 38 hours ಒಡೆ ಕವರ್ ಮಾಡಬಲ್ಲೆ. 30 hours ಅಂದರೆ ಫುಲ್ಲು ಟೋಟಲ್ ಟೈಮ್, ಅದು ನಿಮ್ಮ ಸೈಕ್ಲಿಂಗ್ ಟೈಮು, ನೀವು ನಿಲ್ಲಿಸೋದು, ಫುಡ್ಡು, ರೆಸ್ಟು ಅದೆಲ್ಲ ಸೇರಿ 38 hours. ಅಂದರೆ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಅಂದರೆ 2 nights 1 day ನೀವು ತುಳಿಬೇಕು ಸೈಕಲ್. ಆವಾಗ ರಾತ್ರಿ ಎಲ್ಲ ತುಳಿತೀರ, ನಿಮ್ಮ ಗಮನ ಎಲ್ಲೆಲ್ಲೋ ಹೋಗೋದಿಲ್ಲ, ಗಮನ ನಿಮ್ಮ ಸೈಕಲ್ ಮೇಲೆ ಇರಬೇಕು, ನಿಮ್ಮ ರೋಡ್ ಮೇಲೆ ಇರಬೇಕು, ಇಲ್ಲಾಂದರೆ ಯಾವ್ದಾದ್ರು ಲಾರಿ ಓಡ್ಕೊಂಡು ಹೊರಟೋಗ್ಬಿಡುತ್ತೆ ನಿಮ್ಮನ್ನು. ಮತ್ತು ಟೀ ಅಂಗಡಿ ನೋಡಿದಾಗೆಲ್ಲ ನಿಲ್ಲಿಸೋದಲ್ಲ, ಇನ್ನೊಂದು 1 kilometer ಮುಂದಕ್ಕೆ ಹೋಗ್ಬೋದಾ ನಾನು, ತಳ್ಬೋದಾ ನಾನು, ಆ ಥರ. ಸೊ ಅದರಿಂದ ಒಂದು ಒಳ್ಳೆ ಮೆಂಟಲ್ ಎಂಡ್ಯೂರೆನ್ಸ್ ಬಿಲ್ಡ್ ಆಯಿತು ನನಗೆ. ಸೊ ಅದಕ್ಕೆ ಆಲ್ಮೋಸ್ಟ್ ತಿರ್ಗಾ 1.5 ವರ್ಷ ಆಯಿತು. ಸೊ 2020 ಕೋವಿಡ್ ಬಂತು. ಆ ಒಂದು ಪರಿಸ್ಥಿತಿನ ನನ್ನ ಅಡ್ವಾಂಟೇಜಿಗೆ ತೊಗೊಂಡೆ ನಾನು. ಎಲ್ಲರೂ ಕೋವಿಡ್ 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 ಅಂದಾಗ ನಾನು ಆವಾಗ ನನ್ನ ಮೆಂಟಲ್ ಕ್ಲಾರಿಟಿ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ನನ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಸ್ಟ್ರೆಂತ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಮೆಡಿಟೇಷನ್ ಮಾಡ್ತಾಯಿದ್ದೆ. ಮೆಡಿಟೇಷನ್ ಮಾಡಿದಾಗ ನನಗೆ ತುಂಬಾ ಕ್ಲಾರಿಟಿ ಬಂತು. ಸಿ, ಮೆಡಿಟೇಷನ್ನು ಮಾಡಲಿಕ್ಕಾಗೋದಿಲ್ಲ, ಮೆಡಿಟೇಷನ್ ನಿಮ್ಗೆ ಆಗಬೇಕು, ಅದು ಮುಖ್ಯ. ಸೊ ಇವಾಗ ನಾನು ಮೆಡಿಟೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ನಾನು ರನ್ನಿಂಗ್ ಮಾಡಿದ್ರೆ ಅದೇ ಒಂದು ಮೆಡಿಟೇಷನ್ ನನಗೆ. ಬೆಳಿಗ್ಗೆ ಹೊತ್ತು ನಾನು ಮನೆ ಕ್ಲೀನ್ ಮಾಡ್ತೀನಿ, ಅದೇ ಒಂದು ಮೆಡಿಟೇಷನ್ ನನಗೆ. ಸೈಕ್ಲಿಂಗ್ ಮಾಡ್ತೀನಾ, ಅದೇ ಮೆಡಿಟೇಷನ್. ಸೊ ಅದು 1 ವರ್ಷ ಆಯಿತು ನನಗೆ ಆ ಒಂದು ಮೆಡಿಟೇಷನ್ ನನಗೆ ಆಗೋದಕ್ಕೆ. ಅಷ್ಟರಲ್ಲಿ 2021. ಸೊ 4 ಅಂಶನೂ ಮುಗ್ದಿತ್ತು. ಒಂದು ದುಡ್ಡಿತ್ತು, ಎರಡನೇದು ಫಿಸಿಕಲ್ ಸ್ಟ್ರೆಂತ್ ಇತ್ತು, ಮೂರನೇದು ಒಳ್ಳೆ ಮೆಂಟಲ್ ಎಂಡ್ಯೂರೆನ್ಸ್ ಇತ್ತು, ನಾಲ್ಕನೇದು ಎಮೋಷನಲ್ ಸ್ಟ್ರೆಂತ್ ಇತ್ತು, ಐದನೇದು ನಾನು ಮರ್ತುಬಿಟ್ಟಿದ್ದೆ, ಸ್ಕಿಲ್ ಸೆಟ್ಸ್ ಎಲ್ಲ ಗೊತ್ತಿತ್ತು ಇವಾಗ, ಆದರೆ ಬೆಟ್ಟ ಹತ್ತಕ್ಕೆ ಬರಲ್ಲ. ಸೊ ಅವಾಗ ಏನು ಅನ್ನಿಸ್ತು, ಕಾಲೇಜಿಗೆ ಅಡ್ಮಿಷನ್ ತೊಗೋಣ ಅಂದ್ಕೊಂಡೆ ಮೌಂಟೇನಿಂಗ್ ಕಾಲೇಜಸ್ಸಲ್ಲಿ, ಬಟ್ ಅವ್ರಿಗೆ ಒಂದು ಏಜ್ ಕಟ್ ಆಫ್ ಇತ್ತು, ಸೊ ನನಗೆ ಅಡ್ಮಿಷನ್ ಸಿಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ನೇಪಾಲ್ಗೆ ಹೋಗಿ ಅಲ್ಲಿ ಒಬ್ಬರು ಶರ್ಪಾನ ಪರಿಚಯ ಮಾಡಿಕೊಂಡು, ಅವ್ರು ನನ್ನ ಗುರುಗಳಾದರು ಆ ಮೌಂಟೇನಿಂಗಿಗೆ.
ಸೊ ಅವರ ಕೆಳಗಡೆ ನಾನು ಬೆಟ್ಟ ಹತ್ತೋದು ಕಲಿತು, ಟ್ರೈನ್ ಮಾಡಿ ಎರಡು ಬೆಟ್ಟ ಹತ್ತಿ ಅದರಿಂದ ನನ್ನ ಸ್ಟ್ರೆಂತ್ಸ್ ಏನು, ನನ್ನ ವೀಕ್ನೆಸಸ್ ಏನು ಅದನ್ನೆಲ್ಲ ತಿಳ್ಕೊಂಡು ನೆಕ್ಸ್ಟ್ 6 ಮಂತ್ಸು ಡೆಡಿಕೇಟೆಡ್ ಆಗಿ ಆ ವೀಕ್ನೆಸಸ್ನ ಸ್ಟ್ರೆಂತ್ಗೆ ಕನ್ವರ್ಟ್ ಮಾಡಿಕೊಂಡೆ. ಸೊ ಬೈ ಮಾರ್ಚ್ ಆಫ್ 2022 ಅಂದರೆ ಹೋದ ವರ್ಷ ಮಾರ್ಚಲ್ಲಿ ನಾನು ಎದೆ ಮುಟ್ಕೊಂಡು ಕೇಳಿದಾಗ ಆರ್ ಯು ರೆಡಿ ಅಂತ, ಐ ವಾಸ್ ಅಬ್ಸಲ್ಯೂಟ್ಲಿ ರೆಡಿ. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ, ಐ ವಾಸ್ ಅಬ್ಸಲ್ಯೂಟ್ಲಿ ರೆಡಿ ಟು ಗೋ ಟು ದ ಮೌಂಟೇನ್ಸ್. ಸೊ ಏಪ್ರಿಲಲ್ಲಿ ಎಕ್ಸ್ಪೆಡಿಷನ್ ಸ್ಟಾರ್ಟ್ ಆಯಿತು. ನೋಡಿ ಏನಾಗುತ್ತೆ ಅಂದರೆ, ಒಂದು ಸತಿ ಅಲ್ಲಿದು ವಾತಾವರಣ ಮತ್ತು ಅಲ್ಲಿರೋ ಸಿಚುವೇಷನ್ಸ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಏನು ಕಂಟ್ರೋಲ್ ಮಾಡ್ಬೋದು ಅಂದರೆ ನಿಮ್ಮ ಪ್ರಿಪ್ರೇಷನ್. ಸೊ ಅಲ್ಲಿ ಅಕಸ್ಮಾತ್ ಹೋಗಿ ಸಮಿಟ್ ಆಗಲಿಲ್ಲ ಅಂದರೆ ಬಂದುಬಿಟ್ಟು ಅಯ್ಯೋ ನಾನು ಅದು ಮಾಡ್ಬೋದಾಗಿತ್ತಲ್ಲ, ಈ ಥರ ಟ್ರೈನ್ ಮಾಡ್ಬೋದಾಗಿತ್ತಲ್ಲ, ಆ ಥರ ಅಂದ್ಕೊಳ್ಳೋ ಪರಿಸ್ಥಿತಿ ತರ್ಕೊಕೊಡ್ತು. ನಾವು ನಮ್ಮ ಫುಲ್ಲು ಪ್ರಿಪ್ರೇಷನ್ ಹಾಕ್ಬಿಟ್ಟು ಹೋದಾಗ ಅಲ್ಲಿ ಅಕಸ್ಮಾತ್ ಡಿಸಪಾಯಿಂಟ್ಮೆಂಟ್ ಆದ್ರೂ ನಾನು ನನ್ನ ಕೆಪ್ಯಾಸಿಟಿಗಿಂತ ಜಾಸ್ತಿನೇ ಆ ಒಂದು ಎಫರ್ಟ್ ಕೊಟ್ಟಿದ್ದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೆ. ಸೊ ಅದೇ ನಾನು ಮೌಂಟೇನ್ಸ್ ಫಸ್ಟ್ 2 ಮೌಂಟೇನ್ಸ್ ಹತ್ತುವಾಗ ಇದನ್ನೇ ಕಲ್ತಿದ್ದು ನಾನು. ಒಂದು ಮೌಂಟೇನ್ ಸಕ್ಸಸ್ಫುಲ್ ಆಯಿತು, ಇನ್ನೊಂದು ಮೌಂಟೇನ್ ಹತ್ತಬೇಕಾದ್ರೆ ಸಿವಿಯರಾಗಿ ಫ್ರಾಸ್ಟ್ ಬೈಟ್ ಆಗೋಯಿತು ಆಯಿತಾ. ಆದರೆ ಅದಕ್ಕೆ ನನಗೆ ಬೇಜಾರಾಗಲಿಲ್ಲ, ಹತ್ತಕ್ಕಾಗಲಿಲ್ಲ ಅಂತ ಬೇಜಾರಾಗಲಿಲ್ಲ. ಆದರೆ ಏನೋ ಒಂದು ಕಲಿತೆ, ನನ್ನ ಪ್ರಿಪ್ರೇಷನ್ ಇತ್ತು, ನಾನು ಅದನ್ನು ಎದುರಿಸೋ ಯಾವ ಥರ ಎದುರಿಸ್ಬೇಕು ಅಂತ ಒಂದು ಶಕ್ತಿ ಬಂತು. ಸೊ ಇದೆಲ್ಲ ಕಲ್ತ್ಕೊಂಡು ಹೋಗಿ ಎವರೆಸ್ಟು ನಾನು ಹತ್ತಕ್ಕಾಗಿದ್ದು. ಸೊ ಮೇ 15th ನಾನು ಹೇಳ್ದಂಗೆ 8:04 ಐ ವಾಸ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು. ಜೀವನಾಡಿ